ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಭದ್ರಾವತಿ ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ, ಟೂ ಸ್ಟಾರ್ ರೈಸ್, ಭದ್ರಾವತಿ ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೋ ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ಐಶ್ವರ್ಯ ಕೆ ಟಿ ಸ್ಪೆಷಲ್ ಟಿ. ಎಸ್, ನಮ್ಮ ಸವರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದೀರಾ. ಹಾಗೆ ಇವತ್ತು ನಮ್ಮ ಜೊತೆ ಧನ್ಯಾ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಧನ್ಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿ ಫುಲ್ ಬ್ಯುಸಿ ಆಗಿದ್ದೀರಾ ಅಂತ, ನಮ್ಮ ಸವರುಚಿ ಅಡುಗೆ ಮನೆಗೆ ಬರೋದು ಕಡಿಮೆ ಆಗಿದೆ. ಹೌದು. ಏನು ಬ್ಯುಸಿಯಾ? ಅಂದರೆ ರೀಸೆಂಟ್ಲಿ ವೆಕೇಷನ್ಸ್ ಇತ್ತು, ಮುಂಬೈಗೆ ಹೋಗಿದ್ದೆ ಆ್ಯಂಡ್ ಇವೆಂಟ್ಸ್ ಇತ್ತು, ಇವೆಂಟ್ಸ್ ಆ ಇದರಲ್ಲೇ ಬ್ಯುಸಿ ಆಗಿದ್ದೆ. ಈಗ ಎಕ್ಸಾಮ್ ನಡೀತಾ ಉಂಟು, ಆ ಇದರಲ್ಲಿ ನೋಡುವ ಅಲ್ಲಿ ಒಂದು ಅಡುಗೆ ಮಾಡಿ ಹೋಗುವ ಅಂತ. ಓಕೆ, ಏನು ಸ್ಪೆಷಲ್ ಮಾಡ್ತಾ ಇದ್ದಾರೆ ಇವತ್ತು? ಇವತ್ತು ಕುಲ್ಚಾ ಮತ್ತು ಒಂದು ಪಾಲಕ್ ಆ್ಯಂಡ್ ಕಾರ್ನ್ ಕರಿ ಅಂತ ಮಾಡ್ತೀವಿ. ಹೆಸರೇ ತುಂಬ ಉದ್ದ ಉಂಟು ನೋಡಿ. ಏನು ಬಾದರ್? ಕುಲ್ಚಾ ಆ್ಯಂಡ್ ಪಾಲಕ್ ಮತ್ತು ಕಾರ್ನ್ ಕರಿ. ಹಾಂ, ಪಾಲಕ್ ಮತ್ತು ಕಾರ್ನ್ ಒಂದು ಕರಿ ಅಲ್ಲ, ಎರಡು, ಅದು ಎರಡು ಡಿಶ್. ಕುಲ್ಚಾ ಬೇರೆ, ಕುಲ್ಚಾ ಬೇರೆ, ಪಾಲಕ್ ಇದು ಕಾರ್ನ್ ಬೇರೆ. ಓಕೆ, ಎರಡನ್ನು ಮಾಡೋಕೆ ಅಡುಗೆ ಹೋಗುವ. ಎಸ್, ಧನ್ಯವಾದ ರೀ. ಅಡುಗೆ ಮನೆ ಬಂದಾಗ ಎಂತ ಮಾಡಬೇಕು? ಅಡುಗೆ ಮಾಡಬೇಕಲ್ಲ. ಫಸ್ಟಿಗೆ ಎಂತ ಮಾಡುವ? ಕುಲ್ಚಾ. ಕುಲ್ಚಾ ಹೆಸರೇ ಒಂಥರ ಒಂದು ಕುಲ್ಚಾ ಅಂತ. ಕುಲ್ಚಾ ಅಂದರೆ ಯಾವುದು? ರೋಟಿ ಟೈಪ್, ಬಟ್ ಮೈದಾಯಿಂದ ಮಾಡ್ತಾರೆ ಇದನ್ನು. ಈಗ ನಾನು ಗೋಧಿ ಹಿಟ್ಟಿನ, ಗೋಧಿ ಹಿಟ್ಟಿಂದ ರೋಟಿ ಟೈಪ್ ಬರುತ್ತೆ. ರೋಟಿ ಟೈಪ್. ಓಕೆ, ಸ್ಟಾರ್ಟ್ ಮಾಡುವ. ಎಂತ ಬೇಕು? ಮಿಕ್ಸಿಂಗ್. ಫಸ್ಟಿ ಮಿಕ್ಸ್ ಮಾಡಬೇಕಲ್ಲ. ಓಕೆ, ಫ್ಲಾರ್, ಗೋಧಿ ಹಿಟ್ಟು. ಗೋಧಿ ಹಿಟ್ಟು ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟಲ್ಲ. ಹಾಂ. ಓಕೆ, ಬೇಕಿಂಗ್ ಪೌಡರ್. ಬೇಕಿಂಗ್ ಪೌಡರ್, ಬೇಕಿಂಗ್ ಪೌಡರ್ ಆರೋಗ್ಯಕ್ಕೆ ಒಳ್ಳೆಯದಾ? ಇಲ್ಲ, ಇಲ್ಲದ್ರೆ ಈಸ್ಟ್ ಹಾಕಬೇಕು. ಹಾಂ. ಓಕೆ, ಹಾಫ್. ಅಡುಗೆ ಚೆನ್ನಾಗಿ ಬರಬೇಕಾದ್ರೆ ಹಾಕಬೇಕಲ್ಲ? ಎಸ್. ಓಕೆ, ಬೇಕಿಂಗ್ ಸೋಡಾ. ಓಕೆ, ಶುಗರ್. ಶುಗರ್, ಓಕೆ. ಅಂದರೆ ಇನ್ನು ರೋಟಿ ಟೈಪ್ ಬರುತ್ತಿಲ್ಲ, ಸ್ವೀಟ್ ಇರುತ್ತಾ? ಹೇಗೆ? ಇಲ್ಲ, ಸ್ವೀಟ್ ಇರೋ ಸ್ವಲ್ಪ. ಹಾಂ, ಅಂದರೆ ಬೇಕಿಂಗ್ ಮತ್ತು ಬೇಕಿಂಗ್ ಸೋಡಾ ಆ್ಯಂಡ್ ಪೌಡರ್ ಹಾಕಿದ್ದಕ್ಕೆ ಚೂರು. ಓಕೆ, ಶುಗರ್, ಸಾಲ್ಟ್. ಸಾಲ್ಟ್, ಓಕೆ. ಕರ್ಡ್. ಹಾಂ, ಹಂಗ್ ಕರ್ಡ್, ಗಟ್ಟಿ ಮೊಸರು. ಓ, ಅದು ಏನು ಮೊಸರು? ಹಾಂ, ಮೊಸರು. ನಾನು ಅಂದ್ಕೊಂಡೆ ಬೆಣ್ಣೆ ಮನೆಗೆ ಇಟ್ಕೊಂಡೆ. ಲಾಸ್ಟ್ ಬೆಣ್ಣೆ ಹಾಕಿದ್ರೆ ಚೆನ್ನಾಗಿರ್ಬೋದಲ್ಲ? ಬೆಣ್ಣೆ ಹಾಕ್ಲಿಕ್ಕಿಲ್ಲಲ್ಲ ಇದಕ್ಕೆ? ಇಲ್ಲ, ಲಾಸ್ಟಲ್ಲಿ. ಲಾಸ್ಟಲ್ಲಿ, ಓಕೆ. ಅಷ್ಟನ್ನು ಈಗ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಕುಲ್ಚಾವನ್ನು ಯಾವುದರಲ್ಲಿ ನಾವು ಟೇಸ್ಟ್ ಮಾಡೋದು? ಚಟ್ನಿ ಆ ಥರ ಏನೋ ಹಾಕ್ಲಿಕ್ಕೆ? ಇದಕ್ಕೆ ನಾನು ಒಟ್ಟಿಗೆ ಐ ಮೀನ್ ಜೊತೆಯಲ್ಲಿ ಒಂದು ಪಾಲಕ್ ಆ್ಯಂಡ್ ಕಾರ್ನ್ ಕರಿ ಮಾಡ್ತೀವಿ. ಹಾಂ, ಅದೇ. ಓಕೆ, ಯಾವಾಗಲೇ ಹೇಳ್ತಿದ್ರಿ ಔಟ್ ಸೈಡ್ ಹೋಗಿದ್ದೆ ಎಲ್ಲಿಗೆ ಅಂತ. ಎಲ್ಲಿ? ಬಾಂಬೆ ಹೋಗಿದ್ರಾ? ಓಕೆ, ಏನು ಬಾಂಬೆಲಿ ಸ್ಪೆಷಲ್ ಏನಂತ? ಪ್ರೋಗ್ರಾಮ ಅಥವಾ ಫಂಕ್ಷನ್? ಫ್ಯಾಮಿಲಿ ಫಂಕ್ಷನ್. ಓಕೆ, ಇದು ನೀರು ಹಾಕ್ತೀನಿ. ಓಕೆ, ಮೊಸರು ಇದ್ದು ಹಾಕ್ತೀರಲ್ಲ? ಮೊಸರು ಜಾಸ್ತಿ ಹಾಕಿದ್ರೆ ಹುಳಿ ಬರೋಲ್ಲ ಏನು? ಹಾಗೆ. ಓಕೆ, ಆ ಫ್ರೆಶ್ ಇದುವೆ, ಏನಾಗಲ್ಲ ಮೊಸರು. ಹಾಂ, ಚೆನ್ನಾಗಿರುತ್ತಲ್ಲ. ನೀರು ಕೂಡ ಹಾಕಿ ಮಿಕ್ಸ್ ಮಾಡ್ಬೋದು, ಬಟ್ ಮೊಸರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತಲ್ಲ. ನೀವೆಲ್ಲ ಈ ಥರ ಏನು ಕುಲ್ಚಾ ಚಾಟ್ ಆ ಥರದ್ದೆಲ್ಲ ಜಾಸ್ತಿ ಮಾಡೋದಾ? ಹೇಗೆ ನಿಮ್ಮದು ಸ್ಟಡೀಸಲ್ಲೆಲ್ಲ ಹೇಗೆ? ಸ್ಟಡೀಸಲ್ಲಿ ಅಂದರೆ ನಮಗೆ ಎಕ್ಸಾಮ್ ಅಂದರೆ ಒಂದೊಂದು ಕ್ವಿಝಿನ್ ಇರ್ತದೆ. ಈ ಸೆಮ್ ನಮ್ಗೆ ಇದ್ದದ್ದು ಟರ್ಕಿಶ್ ಇತ್ತು, ಇಟಾಲಿಯನ್ ಆ್ಯಂಡ್ ಆ ಥರ ಮಿಡಲ್ ಈಸ್ಟರ್ನ್ ಕ್ವಿಝಿನ್ ಆ ಥರ ಎಲ್ಲ ಇರ್ತದೆ. ಬಡವ್ರ ಮಕ್ಕಳದ್ದೇನು ಬರೋದಿಲ್ಲ? ರಾಗಿ ಮುದ್ದೆ ಎಲ್ಲ ಬರೋದಿಲ್ಲ? ಇಲ್ಲ ಇಲ್ಲ, ಅದೆಲ್ಲ ಬರೋದಿಲ್ಲ. ಏನಿಲ್ಲ, ಈಗ ಬಟರ್ ಹಾಕ್ತೀನಿ ಇದಕ್ಕೆ. ಓಕೆ, ಆಲ್ಮೋಸ್ಟ್ ರೆಡಿ ಆಯ್ತಲ್ಲ. ಓಕೆ, ಅಂದರೆ ಇದು ಸ್ವಲ್ಪ ಗಟ್ಟಿ ಬರುತ್ತಾ? ಹೇಗೆ?
ಹಾ ಗಟ್ಟಿ ಇರ್ತದೆ, ಯಾಕಂದ್ರೆ ಮೈದಾ ಹಾಕ್ಲಿಲ್ಲ ಅಲ್ಲ. ಸೊ ಗೋಧಿ ಹಿಟ್ಟು ಹಾಕಿ ಒಂಚೂರು ಘಾಟ್ ಬರ್ತದೆ, ಒಂಚೂರು 10 minutes ಆದರೂ ಇಡ್ಬೇಕು. ಇಡಬೇಕಲ್ಲ, ಈಗ 10 ನಿಮಿಷ ಅದನ್ನು ಇಡಬೇಕು. ಅಷ್ಟೊತ್ತಿಗೆ ನಾವು ಬೇರೆ ಏನು ರೆಡಿ ಮಾಡ್ಲಿಕ್ಕೆ ಉಂಟಾ? ಇಲ್ಲ. ಓಕೆ, ಎಸ್, ಆಲ್ಮೋಸ್ಟ್ ಈಗ ಒಂದು 5 ನಿಮಿಷ ಆಯ್ತಲ್ಲ, ರೆಡಿ ಆಗಿರ್ಬೋದಾ? ಓಕೆ, ನೋಡುವ. ಈಗ ಇದನ್ನು ರೋಟಿ ಮಾಡಬೇಕಲ್ಲ. ಓಕೆ, ನೀವು ಎಕ್ಸಾಮ್ ಉಂಟು ಅಂತ ಹೇಳಿದ್ರಿ, ಎಕ್ಸಾಮಲ್ಲಿ ನಿಮಗೆ ಹೇಗೆ ಅಂದರೆ ರೈಟಿಂಗ್ ಇರುತ್ತಾ? ಹೇಗೆ ರೈಟಿಂಗ್ ಇರ್ತದೆ, ರೈಟಿಂಗ್ 6 subjects ಇದೆ. 6 ಇರುತ್ತಾ? ಮತ್ತೆ ಹೀಗೆ ಪ್ರಾಕ್ಟಿಕಲ್ ಆಗಿ ಮೂರು ಇರುತ್ತಾ? ಅದಾಯ್ತು. ಅದಾದ್ರೆ ಈಸಿ ಅಲ್ಲ ಅಡಿಗೆ ಮಾಡೋದಲ್ಲ? ಒಂದು ಅಡಿಗೆ ಮಾಡೋದು, ಒಂದು ಫ್ರಂಟ್ ಆಫೀಸ್, ಆ್ಯಂಡ್ ಇನ್ನೊಂದು ಸರ್ವಿಸ್. ಹಾಂ, ಪಿ ಪಿ ಟಿ ಏನೋ ಪ್ರೆಸೆಂಟ್ ಇಲ್ಲ, ಲೈಕ್ ಗ್ರೂಮಿಂಗ್ ನೋಡ್ತಾರೆ. ಮತ್ತೆ ಸರ್ವಿಸ್ ಅಂದರೆ ಮೆನು ಕಾರ್ಡ್ ಮಾಡಲಿಕ್ಕಿದೆ, ಮತ್ತೆ ಹೇಗೆ ಸರ್ವ್ ಮಾಡೋದು 5-star ಹೋಟೆಲ್ಸಲ್ಲಿ ಹೇಗೆ ಸರ್ವ್ ಮಾಡಿ ಅದೆಲ್ಲ ಹೇಳ್ಕೊಡ್ತಾರೆ. ಏನೇ ನೀವು ಹೋಟೆಲ್ ಮ್ಯಾನೇಜ್ ಕಲಿತರೂ ಕೂಡ ಲಟ್ಟಣಿಗೆ ಬೇಕೇ ಬೇಕಲ್ಲ. ಇದು ರೆಡಿ ಆಗ್ತಿರುವಾಗ ನಾವು ಇಡ್ಬೋದು. ಓಕೆ, ಆಯಿಲ್ ಹಾಕಬೇಕಾ? ಬೇಡ ಬೇಡ, ಡ್ರೈ ಡ್ರೈ ಅಲ್ಲ. ಓ, ಇದು ಹಾಗಾದರೆ ಇರು, ಇದು ಡಯಟ್ನವರಿಗೆಲ್ಲ ಒಳ್ಳೇದು ಅಂತಲ್ಲ. ಲಾಸ್ಟಿಗೆ ಬಟರ್ ಹಾಕಿ, ಬಟರ್ ಹಾಕಿ. ಓಕೆ, ಫುಡ್ ಎಲ್ಲ ಈಗ ರೆಡಿ ಮಾಡುವಾಗ ಆ ಥರದ್ದು ಏನಾದರೂ ರೆಡಿ ಮಾಡ್ತೀರಾ? ಈಗ ಆಯುರ್ವೇದಿಕ್ ಥರ ಏನಾದರೂ? ಇಲ್ಲ, ಡಯಟ್ನವರಿಗೆ ಈ ಥರ ಸಪ್ರೇಟ್ ಹಾಗೆಲ್ಲ ಒಟ್ಟು ಅಡಿಗೆ ಮಾಡಿಬಿಡುದ? ಮತ್ತೆ ಯಾಕೆ ಅಷ್ಟು ಕಲಿಯುದ? ನೀವೊಂದು ಆರೋಗ್ಯಕ್ಕೂ ಕೂಡ ಒಳ್ಳೇದು ಬೇಕಲ್ಲ. ಈಗ ಇನ್ನು ಆರೋಗ್ಯದ ದೃಷ್ಟಿಯಲ್ಲಿ ನೋಡ್ತೇವೆ, ಈಗ ಏನಾದರೂ ಹಾಕ್ಬೇಕಂದ್ರೆ ಈಗ ಬಟರ್ ಆಗಲಿ, ಆಯಿಲ್ ಆಗಲಿ, ಇಂಗ್ರೀಡಿಯೆಂಟ್ಸ್ ಬೇಕಾದಾಗ ಯೂಸ್ ಮಾಡ್ಕೊಡೋದಂತ. ಚೂರು ದಪ್ಪನೇ ಇರಬೇಕು, ನಾರ್ಮಲ್ ಚಪಾತಿಗಿಂತ ದಪ್ಪ. ಚಪಾತಿಗಿಂತಲೂ ದಪ್ಪ ಬೇಕು? ಚೂರು ಚಪಾತಿಗಿಂತ ದಪ್ಪ ಇರಬೇಕು. ಓಕೆ, ಅಂದರೆ ಇದೇನು ಕರ್ಮಕ್ಕೂ ಆ ಥರ ತಿನ್ನುವಾಗ ಬರುತ್ತಾ ಅಥವಾ ಹೇಗೆ? ಚಪಾತಿ ತರನೇ ಇರುತ್ತೆ? ಚಪಾತಿ ತರನೇ ಇರುತ್ತೆ. ಇದರ ಮೇಲ್ಗಡೆ ಎಳ್ಳು ಹಾಕ್ತೀನಿ. ಈಗ ಎಳ್ಳು ಹಾಕ್ತೀರಾ? ಓಕೆ, ನಾನು ಅಂದ್ಕೊಂಡೆ ರೋಟಿ ಥರ ಈ ಉತ್ತರ ಕನ್ನಡ ಸ್ಟೈಲಲ್ಲ ರೋಟಿ ಮಾಡ್ತಾರಲ್ಲ. ಕೊತ್ತಂಬರಿ ಸೊಪ್ಪು. ಓ, ಕೊತ್ತಂಬರಿ ಸೊಪ್ಪು ಕೂಡ ಈ ಥರ ಮೇಲೆ ಹಾಕ್ತದಾ? ಬೇಕಾದ್ರೆ ಗಾರ್ಲಿಕ್ ಹಾಕ್ಬೋದು. ಹಾಕ್ಬೋದಲ್ಲ? ಆ ಥರ ಹಾಕಿ ಒಂದ್ಸಲ ಒಂದು ಮೇಲ್ಗಡೆ ಅದು ಎಳ್ಳು ಏನು ಹೊರ್ಕೊಳ್ಬೇಕು ಅಂತಿಲ್ಲಲ್ಲ? ಇಲ್ಲ ಇಲ್ಲ, ಡೈರೆಕ್ಟ್ ಅಂತ ನೋಡ್ಲಿಕ್ಕಂತೂ ಗಮ್ಮದುಂಟು. ಸರಿ, ನೀರು ಹಾಕ್ತೀನಿ. ಓಕೆ, ಅದೇನು ಮೇಲ್ಗಡೆ ನೀರು ಹಾಕಿದರೆ ಅದು ಫ್ರೈ ಆಗಿರ್ತದೆ ಚೆನ್ನಾಗಿ? ಸ್ಲೋ ಫ್ಲೇಮಲ್ಲಿ ಇರಬೇಕು. ಸ್ಲೋ ಇರಲಿ? ಸ್ಲೋ ಇರಲಿ. ನಾವೇನು ಉಂಡೆ ಮಾಡುವಾಗ ಕೂಡ ಅದರೊಳಗಡೆ ಹಾಕಿ ಅಲ್ಲ, ಮೇಲ್ಗಡೆ ಹಾಕಿ ಜಾಸ್ತಿ ಫ್ಲಾರ್ ಹಾಕ್ತೇವೆ ರೋಲ್ ಮಾಡುವಾಗ. ಹಾಗೆ ಇರಲಿಲ್ಲ, ಅದಷ್ಟಕ್ಕೆ ತರ್ತೇವೆ. ಓ, ಇದಕ್ಕೆ ಪನ್ನೀರ್ ಗಸೆ ಅದೆಲ್ಲ ಆದರೆ ಒಳ್ಳೆಯದಲ್ಲ. ಇವಾಗ ಗೊತ್ತಾಯ್ತು. ಫುಲ್ ಬಬಲ್ಸ್ ಬರ್ತದೆ. ಓ, ಆ ಥರ ಮೇಲೆ ಅದೇ ಆಕ್ಚುಲಿ ಇಟ್ಟರೆ ಇನ್ನೂ ಜಾಸ್ತಿ ಆಗ್ತದೆ. ಯಾವುದು ಲೈಕ್ ಒಂಚೂರು ಹೊತ್ತು ಅಂದರೆ ಇಲ್ಲಿ 1/2 hour ಜೊತೆ ಇದ್ದು ಜಾಸ್ತಿ ಹೊತ್ತಿದೆ? ಜಾಸ್ತಿ ಹೊತ್ತಿದೆ. ಹಾಂ, ಜಾಸ್ತಿ ಬೇಗ ಮೇಲೆ ಇದು ಏನು ಆಕ್ಟಿವೇಟ್ ಆಗಿ ಈಸ್ಟ್ ಮತ್ ಐ ಆಮ್ ನಾಟ್ ಸಾರಿ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಎಲ್ಲ ಒಟ್ಟಿಗೆ ಆಕ್ಟಿವೇಟ್ ಆಗಿ ತುಂಬ ಬೇಗ. ಓಕೆ, ಒಂದ ಗ್ಯಾಸ್ ಮೇಲೆ ಡೈರೆಕ್ಟ್ ಗ್ಯಾಸ್ ಅಲ್ಲಿ ಇಟ್ಟು ಕೂಡ ಬ್ರೌನ್ ಬ್ಲ್ಯಾಕ್ ಕಲರ್ ಹಾಗೂ ಮಾಡ್ಬೋದು. ಹೀಗೆ ಮಾಡಿ ಆಮೇಲೆ ಈಗ ಬಟರ್ ಹಾಕಿದ ಮೇಲೆ ಫ್ರೈ ಮಾಡ್ತೇನೆ ನಾನು. ಈಗ ಬಟರ್ ಹಾಕ್ತೇನೆ. ಓಕೆ, ಬೆಣ್ಣೆಯನ್ನ ಹಾಕ್ತಾ ಇದ್ರಲ್ಲ ಅದು ಟೇಸ್ಟ್ ಇನ್ನು ಗಮ್ಮತ್ ಬರೋದಲ್ಲ. ಹೌದು, ಡ್ರೈ ಆಗೋದಿಲ್ಲ. ಓಕೆ ಓಕೆ, ನಾರ್ಮಲಾಗಿ ಈ ಥರ ರೊಟ್ಟಿ ಮಾಡುವಾಗ ಅದೇ ಏನು ಒಲೆ ಇರುತ್ತಲ್ಲ, ಒಲೆ ಮೇಲೆ ಡೈರೆಕ್ಟ್ ಮೇಲೆ ಕೂಡ ಇರ್ತಾರಲ್ಲ, ಅದು ಚೆನ್ನಾಗಿರುತ್ತೆ. ಅದು ಇದಾಯ್ತು, ಈಗ ಪ್ಲೇಟ್ಗೆ ಹಾಕ್ತೇನೆ. ಇಡಬೇಕಾ? ಎಸ್, ಸಾಕಾಗಿ ಕಾಣ್ತೊಂಡು ಮಾತ್ರ
ಆಯಿಲ್ ಅಂತೂ ಸ್ವಲ್ಪ ಕೂಡ ಮಿಕ್ಸ್ ಮಾಡಲಿಲ್ಲಲ್ಲ. ಇಲ್ಲ ಇಲ್ಲ ಇಲ್ಲ, ಬಟರ್ ಹಾಕಿದ್ದೇನೆ. ಹಾಂ, ಬಟರ್ ಅದು ಬೇಕಾದಿದ್ದಕ್ಕೆ ಹಾಫ್ ಹಾಫ್ ಮೈದಾ ಮತ್ತು ಹಾಫ್ ಫ್ಲವರ್ ಅದು ಕೂಡ ಹಾಕಿ ಮಾಡ್ಬೋದು. ಅದನ್ನು ಮಾಡ್ಕೊಳ್ಬೋದು. ಹೇಳಿ, ಮತ್ತೆ ಬೇರೆ ನಿಮ್ಮ ಹವ್ಯಾಸಗಳು ಏನು ರಜೆಯಲ್ಲಿ, ಗಮ್ಮತ್ತು ಏನೋ ಮಾಡಿದ್ರಿ? ಗಮ್ಮತ್ ಅಂದ್ರೆ ಮುಂಬೈಗೆ ಹೋಗಿದ್ದೆ, ಅದೇ ತುಂಬ ಗಮ್ಮತ್ತು. ನ್ಯೂ ಇಯರ್ಗೆ ಹೋಗಿದ್ದ? ನ್ಯೂ ಇಯರ್ ಅಲ್ಲ, ನನ್ನ ಕಸಿನ್ ವೆಡ್ಡಿಂಗ್ ಇತ್ತು, ಸೊ ನ್ಯೂ ಇಯರ್ ಎಲ್ಲ ಅಲ್ಲೇ ಆಯ್ತು. ಅಲ್ಲೇ ಅಲ್ಲೆಲ್ಲ ಹೇಗೆ ನ್ಯೂ ಇಯರ್ ಆಚರಣೆ? ಅಲ್ಲಿ ನಾವು ಲೈಕ್ ಫ್ಯಾಮಿಲಿ ಒಟ್ಟಿಗೆ ಆಗಿ ನಮ್ಮ ಅಡಿಗೆ ಎಲ್ಲ ನೀವೇ ಮಾಡಿ ತಿಂದ್ರ? ಇಲ್ಲ ಇಲ್ಲ, ಹೊರಗಿನ ಸ್ಯಾಲಡ್ ಒಂದು ಮಾಡಿದ್ದೆ. ಸೊ ಈಗ ಟರ್ನ್ ಮಾಡ್ತೀನಿ ಇದನ್ನು. ಕಲರ್ ಕೂಡ ಒಂದು ಚೆನ್ನಾಗಿ ಬಂದಿದೆಯಲ್ಲ, ಬ್ರೌನ್ ಆಗಿ ಬಂದಿದೆ. ಇದರ ಮೇಲೆ ಈಗ ಬೆಣ್ಣೆ ಹಾಕಿದರೆ ಇನ್ನೂ ಸಾಗದಾಗಿರುತ್ತೆ. ಹಾಗೆ ತಿನ್ಬೋದಲ್ಲ? ತಿನ್ಬೋದು. ಬೆಣ್ಣೆ ಹಾಕಿ ಬೆಣ್ಣೆ ಹಾಕಿ ಹೇಳ್ತಾರ. ಇದಕ್ಕೆ ಬಟರ್ ಹಾಕ್ತೀನಿ ಈಗ. ಓಕೆ. ನೀವು ಮನೆಯಲ್ಲೆಲ್ಲ ಇರುವಾಗ ಈ ಥರದ ಅಡುಗೆ ಮಾಡ್ತೀರಾ? ಹಾಗೆ ನಾರ್ಮಲ್ ಈಗ ಟೈಮ್ ಇರೋದಿಲ್ಲ ನನಗೆ. ದೋಸೆ ಆ ಥರದ್ದೆ? ದೋಸೆ ಮಮ್ಮಿ ಅಮ್ಮನೇ ಮಾಡೋದು, ನಾನೀಗ ಟೈಮೇ ಇರೋದಿಲ್ಲ ನನಗೆ. ಓಕೆ ಓಕೆ. ಅಲ್ಲ, ಸ್ಪೆಷಲ್ ಅಡುಗೆ ಆ ಥರ ಏನಾದರೂ ನಿಮ್ಮದು? ಟೈಮ್ ಇರಲ್ಲ, ಟೈಮ್ ಇರಲ್ಲ ನನಗೆ. ಅಂದರೆ ಇವೆಂಟ್ಸ್ ಹೋಗ್ತೇನೆ. ಹಾಂ ಹಾಂ. ಇವೆಂಟ್ಸ್ ಹೋಗ್ತೀರಿ ಅಂತ ಹೇಳಿದ್ರೆ? ಅಂದರೆ ಅಂದರೆ ಒಂದು ಬಾರ್ ಇವೆಂಟ್, ಮತ್ತೊಂದು ಕೋಆರ್ಡಿನೇಟರ್ ಥರ ಹೋಗ್ತೇನೆ. ಹಾಂ ಓಕೆ. ಅಂದರೆ ಫುಡ್ಡಿಗೆ, ಫುಡ್ ಅಲ್ಲೇ ಫುಡ್ ರಿಲೇಟೆಡ್ ಕೈಂಡ್ ಆಫ್. ಹಾಂ ಓಕೆ. ಒಂದು ಎಕ್ಸ್ಪೀರಿಯೆನ್ಸ್ಗೋಸ್ಕರ. ಹೌದು ಹೌದು. ಸೊ ಇದಾಯ್ತು, ಈಗ ರೆಡಿ ಅಲ್ಲ? ಗ್ಯಾಸ್ ಆಫ್ ಮಾಡಿ. ಆಫ್ ಮಾಡೋದ? ಓಕೆ. ಸೊ ಕುಲ್ಚ ರೆಡಿ ಆಗಿದೆ. ಬಿಸಿ ಬಿಸಿಯಾದ ಕುಲ್ಚ ರೆಡಿ ಅಲ್ಲ, ಸಾಗಲಾಗಿದೆ. ನಿಮ್ಮ ಕೈರುಚಿ ಅಂದರೆ ನೀವು ಏನು ಅಡುಗೆಯಲ್ಲಿ ಎಕ್ಸ್ಪರ್ಟ್ ಇದ್ದ ಕಾರಣ ಕೈರುಚಿ ಅಂತೂ ಸಾಗದಾಗಿರ್ಬೋದು ಅಂತ. ನೋಡಲಿಕ್ಕೆ ಕೂಡ ಚೆನ್ನಾಗಿದೆ, ಒಂದು ಬ್ರೌನ್ ಆಗಿ ಮೇಲ್ಗಡೆ ಸೊಪ್ಪೆಲ್ಲ ಹಾಕಿ ಎಳ್ಳು ಎಳ್ಳು ಕರಿ ಎಳ್ಳು ಮತ್ತು ಬಿಳಿಯೆಲ್ಲ ಹಾಕಿ ಗಮ್ಮತ್ತು ಮಾಡಿದ್ರೆ. ಓಕೆ, ಟೇಸ್ಟ್ ನೋಡೋಣ. ಹಾಗಾದರೆ ಓಕೆ, ನಾನು ಅವರು ಸಾಗದಾಗಿರುವಂತಹ ಕುಲ್ಚ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಕುಲ್ಚಾ ತಯಾರಿಸುವ ವಿಧಾನ. ಮೊದಲು ಒಂದು ಕಪ್ ಗೋಧಿ ಹಿಟ್ಟಿಗೆ ಕಾಲು ಚಮಚದಷ್ಟು ಬೇಕಿಂಗ್ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಗಟ್ಟಿ ಮೊಸರು ಹಾಕಿ ಚೆನ್ನಾಗಿ ಬೆರೆಸಿಕೊಂಡು ಬೇಕಿದ್ದಲ್ಲಿ ಸ್ವಲ್ಪ ಸ್ವಲ್ಪವೇ ಮೊಸರು ಬೆಣ್ಣೆ ಸೇರಿಸುತ್ತಾ ನಾದಿಕೊಳ್ಳಿ. ಹಿಟ್ಟನ್ನು 15 ನಿಮಿಷ ನೆನೆಯಲು ಇಡಿ. ನಂತರ ದಪ್ಪನೆ ಲಟಿಸಿ ಮೇಲಿನಿಂದ ಬಿಳಿ ಎಳ್ಳು ಹಾಗೂ ಕೊತ್ತಂಬರಿ ಸೊಪ್ಪು ಉದುರಿಸಿ ಲಟಿಸಿಕೊಳ್ಳಿ. ಇನ್ನೊಂದು ಬದಿಗೆ ನೀರು ಸವರಿ ಕಾದ ತವಾದ ಮೇಲೆ ಕಾಯಿಸಿಕೊಳ್ಳಿ. ಮೇಲಿನಿಂದ ಸ್ವಲ್ಪ ಬೆಣ್ಣೆಯನ್ನು ಸವರಿ ಕಾಯಿಸಿ. ಈಗ ಬಿಸಿ ಬಿಸಿ ಕುಲ್ಚಾ ರೆಡಿ. ಓಕೆ, ಕುಲ್ಚಾ ಹೇಗೆ ಮಾಡೋದು ಅಂತ ನೋಡಿದಾರಲ್ಲ, ಸಾಗದಾಗಿರುತ್ತೆ. ಮನೆಯಲ್ಲಿ ನೀವು ಕೂಡ ಮಾಡಿ ನೋಡಿದರೆ ಹೋಟೆಲ್ನ ಟೇಸ್ಟನ್ನೇ ಮನೆಯಲ್ಲಿ ನೋಡ್ಬೋದು. ಹಾಗಾದರೆ ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸ್ವರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ಕ್ರೈಸ್ ಮಿಸ್ರ್ ಅವರ, 2-star ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೋದಾಲ್, ಸತ್ಯನಾಥ್ ಸ್ಟೋರ್ಸ್, ಮೇಕಾಯಿ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ಐಶ್ವರ್ಯ ಕೆ ಟಿ ಸ್ಪೆಷಲ್ ಟೀ. ಎಸ್, ಧನ್ಯ ಅವರು ಸಾಗಲಾಗಿರುವಂತಹ ಕುಲ್ಚಾ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದರು, ಏನು ಅಂತ ಅವ್ರು ಹೇಳುವ? ಎಸ್, ಧನ್ಯ ಅವರೇ. ಇವಾಗ ಪಾಲಕ್ ಮತ್ತು ಕಾರ್ನ್ ಕರಿ. ಪಾಲಕ್ ಮತ್ತು ಕಾರ್ನದು ಕರಿ ಅಲ್ಲ. ಓಕೆ, ರೆಡಿ ಮಾಡುವ. ಏನು ಬೇಕು ಫಸ್ಟಿಗೆ? ಮೊದಲು ಪ್ಯಾನ್ ಬೇಕು ಪಾಲಕ್ಕನ್ನು ಬಾಯ್ಲ್ ಮಾಡಲಿಕ್ಕೆ. ಓಕೆ, ಹಾಗಾದರೆ ಮೊದಲಿಗೆ ಫ್ಯಾನ್ ಸ್ಟವ್ ಹಚ್ಚಬೇಕಲ್ಲ? ಹಾಂ. ಬೇಕಾ? ಅಲ್ಲ, ನೀರು. ನೀರಾ? ಸಾಕಾಗುತ್ತಾ? ಹಾಂ ಸಾಕು. ಓಕೆ, ನೀರಂತೂ ಬಿಸಿ ಆಗ್ತಾ ಉಂಟು. ಈಗ ಪಾಲಕ್ ಹಾಕ್ತೀನಿ. ಓಕೆ, ವಾಶ್ ಮಾಡಿರುವಂತ ವಾಶ್ ಮಾಡಿದಂಥ ಪಾಲಕ್ ಅಲ್ಲ, ದಂಟು ಕೂಡ ಒಟ್ಟಿಗೆ ಸೇರಿಸಿ. ಸೊ ಇದರಲ್ಲಿ ನಂಗೆ ಹೆಚ್ಚು ನೀರು ಹಾಕ್ತೀರಾ? ಅದಕ್ಕೆ ನೀರು ಬೇಕು. ಹಾಕ್ತೀರಾ ಅಂತ ಕೇಳಿದ್ರೆ ಅಡುಗೆ ಮಾಡೋರು ನೀರು ಬೇಕೆ ಅಂತ ಹೇಳ್ಬೇಕಲ್ಲ. ಎಷ್ಟು ತುಂಬಿರಲ್ಲ? ಹಾಫ್ ಸಾಕಾ? ಸಾಕು. ಅಂದರೆ ಈಗ ನೀವು ಇಲ್ಲಿ ಬಿ ಅದಕ್ಕೆ ಹಾಕ್ಬೇಕು, ಇಲ್ಲಾದ್ರೆ ಅದು ಕಲರ್. ಹಾಂ ಓಕೆ ಓಕೆ, ಕಲರ್ ಕಲರ್ಗೋಸ್ಕರ. ಅಂದ್ರೆ ಈ ಪಾಲಕ್ ಸೊಪ್ಪು ಹಾಕ್ಲಿಕ್ಕಿಲ್ಲ, ಅದ್ರ ಕಲರ್ ಮಾತ್ರ ಏನು ಕಲರ್ ಕಲರ್ ಹೋಗ್ತದಾ ಅಂತ. ಬಿಸಿ ಬಿಸಿ ಆಗಿ ಡೈರೆಕ್ಟ್ ನಾವು ಗ್ರೈಂಡ್ ಮಾಡಿದ್ರೆ ತೆಗಿತೇನೆ ಈಗ. ಓಕೆ, ಜಾಸ್ತಿ ಬಿಸಿ ಆಗ್ಬೇಕು ಅಂತಿಲ್ಲ ಅಲ್ಲ. ಇಲ್ಲ, ಸೊಪ್ಪು ಅಂತ ಬೇಗ ಇದಾಗ್ತದೆ. ಆಫ್ ಮಾಡುದಾ? ಹಾಂ, ಗ್ಯಾಸ್ ಆಫ್ ಮಾಡಿ. ಸರಿ ಬರಲ್ಲ.
ಇದು ಕೋಲ್ಡ್ ಆದ್ಮೇಲೆ ಗ್ರೈಂಡ್ ಮಾಡ್ಲಿಕ್ಕೆ. ಓಕೆ, ಅದು ತಣ್ಣಗಾದ ಗ್ರೈಂಡ್ ಮಾಡ್ಲಿಕ್ಕೆ. ಅದರ ಅಷ್ಟೊತ್ತಿಗೆ ನಾವು ಬೇರೆ ಮಾಡುವ, ಬೇರೆ ಮಾಡುವ. ಇದು ಆನಿಯನ್ ಫ್ರೈ ಮಾಡ್ಲಿಕ್ಕೆ ತಾನ್ಬೇಕು, ತಾನ್ಬೇಕಲ್ಲ. ಓಕೆ, ಈಗ ಗ್ಯಾಸ್ ಆನ್ ಮಾಡೋಣ. ಚೂರ್ ಆಯಿಲ್, ಆಯಿಲ್ ಬೇಕಲ್ಲ. ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಒಗ್ಗರಣೆಗೆ. ಹಾಂ, ಸಾಕು ಸರ್, ಬಟ್ಟೆ ಹಾಕ್ತೇನೆ ಮತ್ತೆ ಬಟ್ಟೆ. ಓಕೆ, ಅದೇ ಗಾರ್ಲಿಕ್ ಹಾಕ್ತೀನಿ, ಗಾರ್ಲಿಕ್ ಮತ್ತೆ ಜೀರಿಗೆ. ತುಪ್ಪದ ಫ್ಲೇವರ್ ಗಮ ಗಮ ಅಂತ ಹೇಳ್ತಾ, ಆಮೇಲೆ ಇದು ರೆಡ್ ಚಿಲ್ಲಿ ಹಾಕ್ತೀನಿ ಒಂದು. ಓಕೆ, ಒಣ ಮೆಣಸು ತೆಗ್ದಿಡ್ತೇನೆ, ಇದನ್ನು ಮತ್ತೆ ಹಾಕ್ತೇನೆ. ಇದನ್ನು ತೆಗ್ದಿಡ್ತೇನೆ ಲಾಸ್ಟ್ಗೆ ಹಾಕಿ. ಏನು ಅದು ಅಂದರೆ ಜಸ್ಟ್ ಫಾರ್ ಗಾರ್ನಿಷ್. ಓಕೆ ಓಕೆ ಓಕೆ, ಗಾರ್ನಿಷ್ಗೆ ಅದನ್ನು ಸ್ವಲ್ಪ ಸುಮ್ಮನೆ ಹಾಕಿ ಕೊಡೋದಲ್ಲ. ಆನಿಯನ್ ಹಾಕಿ, ಇದೆಲ್ಲ ಅಡುಗೆ ಮಾಡುವಾಗ ಬರೀ ಅಡುಗೆ ಟೇಸ್ಟ್ ಅಲ್ಲ, ಅದನ್ನು ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣಬೇಕಲ್ಲ. ಈಗ ಪಲ್ಲ ಗ್ರೈಂಡ್ ಮಾಡ್ತೀನಿ ಈಗ ನಾನು. ಓಕೆ, ಹಾಗಾದರೆ ಮಿಕ್ಸಿ ಅಂತೂ ರೆಡಿ ಇದೆ ಗ್ರೈಂಡ್ ಮಾಡಲಿಕ್ಕೆ. ನೀರು ಹಾಕಿ, ನೀರು ಹಾಕದೆ ಹಾಗೆ ಮಾಡೋಣ. ಓಕೆ, ನೋಡಿಕೊಂಡು ಮತ್ತೆ. ಓಕೆ, ನೀರು ಹಾಕದಿದ್ರೆ ಕರೆಕ್ಟಾಗಿ ಗ್ರೈಂಡ್ ಆಗುತ್ತಾ? ಆಗ್ತದೆ. ಓಕೆ, ಚೂರು ಹಾಕ್ತೇನೆ ನೀರು. ಓಕೆ, ಇದಕ್ಕೆ ಹಸಿಮೆಣಸಿನಕಾಯಿ. ಹಸಿಮೆಣಸಿನಕಾಯಿ, ಓಕೆ. ಇದನ್ನು ಗ್ರೈಂಡ್ ಮಾಡಬೇಕು, ಗ್ರೈಂಡ್ ಮಾಡಬೇಕಲ್ಲ. ಇದಕ್ಕೆ ಟೊಮ್ಯಾಟೊ ಹಾಕ್ತೀನಿ ಈಗ. ಟೊಮ್ಯಾಟೊ ಹಾಕ್ತೀರಾ? ಓಕೆ, ಚೂರ್ ಸಾಲ್ಟ್ ಹಾಕ್ತೀನಿ ಈಗ. ಓಕೆ, ಜಸ್ಟ್ ಟೊಮ್ಯಾಟೊ ಚೂರ್ ಬೇಯಲಿ. ಹೌದು, ಈಗಲೇ ಕಾರ್ನ್ ಹಾಕ್ತೀನಿ. ಕಾರ್ನ್ ಹಾಕಿರಲ್ಲ? ಓಕೆ, ಹಸಿ ಕಾರ್ನ್ ಅಲ್ಲ? ಹಸಿ ಕಾರ್ನ್. ಓಕೆ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಓಕೆ. ನೀವು ಬೆಳ್ಳುಳ್ಳಿ ಹಾಕುವಾಗಲೇ ಕೇಳಿದ್ವಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ಅಂತ. ಗ್ರೈಂಡ್ ಮಾಡುವಾಗ ಕೂಡ ಹಾಕ್ಬೋದು ಅಥವಾ ಈಗ ಹಾಕ್ಬೋದಲ್ಲ? ಓಕೆ, ಪೇಸ್ಟ್ ಇದ್ದ ಕಾರಣ ಈಗ ಹಾಕ್ಬೋದು. ಇದಕ್ಕೆ ಗರಂ ಮಸಾಲ ಮತ್ತು ಕೊರಿಯಾಂಡರ್ ಪೌಡರ್. ಕೊರಿಯಾಂಡರ್ ಪೌಡರ್ ಎಷ್ಟು? ಎಷ್ಟು ಕೊತ್ತಂಬರಿ? ಒನ್ ಹಾಫ್ ಸ್ಪೂನ್. ಹಾಂ, ಸಾಕಷ್ಟು. ಸಾಕಾ? ಹಾಂ, ಅಷ್ಟು ಸಾಕು. ಗರಂ ಮಸಾಲೆ ಅದಕ್ಕೆ ಚೂರು ನೀರು ಹಾಕಿ. ಸಾಕು, ಕಾರ್ನ್ ಚೂರು ಬೇಯಲಿಕ್ಕೆ. ಲಡ್ಡು ಮುಚ್ಚಬೇಕು ಅಂತ ಇಲ್ಲಲ್ಲ? ಇಲ್ಲ ಇಲ್ಲ. ಪಾಲಕ್ ಪುರಿ ಹಾಕ್ಬೋದಾ? ಜಾಸ್ತಿ ಕುಕ್ ಮಾಡ್ಲಿಕ್ಕಿಲ್ಲ, ಯಾಕಂದ್ರೆ ಈಗ ಜಾಸ್ತಿ ಕುಕ್ ಮಾಡಿದ್ರೆ ಕಲರ್ ಹೋಗ್ತದೆ ಪಾಲಕ್ಕೆ. ಓಕೆ, ಅಂದ್ರೆ ಕಲರ್ ಹಾಗೆ ಬೇಕು, ಕಲರ್ ಹಾಗೆ ಇರಬೇಕಂತ ಬೇಗ. ಓಕೆ, ಸಾಲ್ಟ್ ಏನೋ ಪಾಲಕ್ ಎಲ್ಲ ಬಿಸಿನೀರಲ್ಲಿ ಬೇಯಿಸಿದ ಕಾರಣ ಜಾಸ್ತಿ ಮಾಡ್ಬೇಕು. ಓಕೆ, ಸಾಲ್ಟ್ ಹಾಕ್ತೀನಿ. ಓಕೆ, ಲಾಸ್ಟಿಗೆ ಕ್ರೀಮ್. ಯಾವುದು? ಫ್ರೆಶ್ ಕ್ರೀಮ್ ಇದೆ. ಓಕೆ, ಒಂದೆರಡು ಸ್ಪೂನ್ ಅಷ್ಟು. ಓಕೆ, ಈ ಥರ ಮೇರೆಯಿಂದ ಬಿದ್ದಾಗ ನೋಡಲಿ ಚೆನ್ನಾಗಿ ಕಾಣ್ತಾ. ಓಕೆ, ಒಂದು ಬಾಯ್ಲ್ ಬಂದ ಮೇಲೆ. ಓಕೆ, ಒಂದೆರಡು ಕುದಿ ಬಂದ ನಂತರ ನಮ್ಮ ಪಾಲಕ್ ಮತ್ತು ಕಾರ್ನ್ ಇದು ಕರಿ ಕರಿ ರೆಡಿ ಅಲ್ಲ. ಓಕೆ, ಇದು ನಮಗೆ ಊಟಕ್ಕೆಲ್ಲ ತಿನ್ಬೋದಾ ಅಥವಾ ಹೇಗೆ? ಚಪಾತಿ ರೊಟ್ಟಿಗೆಲ್ಲ? ರೊಟ್ಟಿಗೆಲ್ಲ. ಕೊರಿಯಾಂಡರ್ ಲೀಫ್ ಹಾಕ್ತೀನಿ. ಓಕೆ, ಲಾಸ್ಟ್ ಕೊತ್ತಂಬರಿ ಸೊಪ್ಪಿಲ್ಲ. ಫೈನಲ್ ಕೊತ್ತಂಬರಿ ಸೊಪ್ಪು ಆದ ನಂತರ ಅಡುಗೆ ಆಯಿತು ಅಂತ ಲೆಕ್ಕಲ್ಲ. ಗ್ಯಾಸ್ ಆಫ್ ಮಾಡ್ತೀನಿ. ಆಫ್ ಮಾಡೋದಲ್ಲ? ಓಕೆ, ಇವಾಗ ಸರ್ವ್ ಮಾಡುವ ಟೈಮ್ ಅಲ್ಲ. ಓಕೆ, ಈಗ ಸರ್ವ್ ಮಾಡ್ತೀನಿ. ಓಕೆ,
ಲಾಸ್ಟ್ಗೆ ಕ್ರೀಮ್. ಓಕೆ, ನಾವು ಆವಾಗಲೇ ಮೆಣಸು ಕೂಡ ಹುರಿದಿಟ್ಕೊಂಡಿದ್ದೀವಿ, ಅದನ್ನು ಕೂಡ ಹಾಕ್ಬೋದಲ್ಲ. ಸೊ ಪಾಲಕ್ ಕಾರ್ನ್ ಕರಿ ಮತ್ತು ಕುಲ್ಚಾ ರೆಡಿ ಆಗಿದೆ. ರೆಡಿ ಆಗಿದೆಲ್ಲ. ಕುಲ್ಚಾ ಎರಡು ಸರ್ತಿ ವಾಪಸ್ ಕೊಟ್ರಿ ಅಂದರೆ ಪಾಲಕ್ ಮತ್ತು ಕಾರ್ನ್ ಹಾಕಿದ ಗಸಿಗೆ ಕುಲ್ಚಾ ಮ್ಯಾಚಿಂಗ್ ಅಂತೇಳಿ ಸಾಕಾದಾಗೆ ತೀರ್ಬೋದು. ಅಂದರೆ ಈ ಥರದ ಕುಲ್ಚಾ ಮತ್ತು ಪಾಲಕ್ ಏನು ಗ್ರೇವಿ ಸಿಕ್ಕಿದ್ರೆ ಫುಲ್ ಖಾಲಿ ಮಾಡ್ಬೋದಲ್ಲ. ಓಕೆ, ಹಾಗಾದ್ರೆ ಟೇಸ್ಟ್ ನೋಡುವ. ಓಕೆ, ಧನ್ಯ ಅವರು ಸಾಕಾದಾಗಿರುವಂತಹ ಪಾಲಕ್ ಮತ್ತು ಕಾರ್ನ್ ಹಾಕಿ ಗ್ರೇವಿ ರೆಡಿ ಮಾಡಿಕೊಟ್ಟಿದ್ದಾರೆ, ಅದರ ಜೊತೆ ಆವಾಗಲೇ ಕುಲ್ಚಾ ರೆಡಿ ಮಾಡಿದ್ದಾರೆ. ನಾನಂತೂ ಇದನ್ನು ಎರಡನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಪಾಲಕ್ ಕಾರ್ನ್ ಕರಿ ತಯಾರಿಸುವ ವಿಧಾನ. ಮೊದಲು ನೀರನ್ನು ಬಿಸಿ ಮಾಡಿಕೊಂಡು ಪಾಲಕ್ ಸೊಪ್ಪನ್ನು ಬಾಡಿಸಿ ತಣ್ಣನೆಯ ನೀರಿನಲ್ಲಿ ಹಾಕಿಡಿ. ಸ್ವಲ್ಪ ತಣ್ಣಗಾದ ನಂತರ ಹಸಿಮೆಣಸು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ಬೆಣ್ಣೆಯನ್ನು ಬಿಸಿ ಮಾಡಿಕೊಂಡು ಬೆಳ್ಳುಳ್ಳಿ, ಜೀರಿಗೆ, ಒಣಮೆಣಸು, ಈರುಳ್ಳಿ ಒಗ್ಗರಣೆ ಮಾಡಿಕೊಂಡು ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿಯಿರಿ. ಆನಂತರ ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ರುಬ್ಬಿದ ಪಾಲಕ್ ಪೇಸ್ಟ್, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಫ್ರೆಶ್ ಕ್ರೀಮ್ ಹಾಕಿ ಕುದಿಸಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಪಾಲಕ್ ಕಾರ್ನ್ ಕರಿ. ಎಸ್ ಧನ್ಯ ಅವರೇ, ಅಡುಗೆ ಅಂತೂ ರೆಡಿ ಆಗಿದೆ. ಈಗ ಟೇಸ್ಟ್ ನೋಡುವ ಟೈಮ್ ಅಲ್ಲ. ಓಕೆ, ಯಾವ್ದು ಫಸ್ಟ್ ಟೇಸ್ಟ್ ನೋಡೋ? ಎರಡನ್ನು ಒಟ್ಟಿಗೆ ನೋಡೋಣ. ಒಟ್ಟಿಗೆ ನೋಡಿ. ಓಕೆ, ಫಸ್ಟಿಗೆ ಕುಲ್ಚಾ ಅಲ್ಲ, ಹಾಗಾಗಿ ಸಾಫ್ಟ್ ಆಗಿ ಉಂಟು. ಇದನ್ನು ಹೀಗೆ ತಗೊಂಡು ಹೀಗೆ ತಗೊಂಡು ತಿನ್ಬೇಕಲ್ಲ. ತಗೊಂಡು ನೀವು ಕೂಡ. ಹೇಗಿದೆ? ತಗಾಗಿದೆಲ್ಲ. ನಮಗೆ ಹೇಗೆ ಖಾರ ಬೇಕು ಉಪ್ಪು ಬೇಕು ನಾವು ಅದನ್ನು ಏನು ಗಸಿಗೆ ಹಾಕ್ಕೊಳ್ಬೋದು. ಕುಲ್ಚಾ ಅಂತೂ ಪಕ್ಕ ಮ್ಯಾಚ್ ಆಗುತ್ತೆ ಅಲ್ಲ ಈ ಗಸಿಗೆ. ಈ ಥರ ಏನು ಕಾರ್ನ್ ಮತ್ತು ಪಾಲಕ್ ಹಾಕಿ ಗಸಿ ಮಾಡಿಕೊಟ್ರೆ ಈ ಥರದ ಕುಲ್ಚಾವನ್ನು ಫುಲ್ ಖಾಲಿ ಮಾಡ್ಬೋದಲ್ಲ. ಹೇಗೆ ಅನ್ನಿಸ್ತು ಎರಡು ಡಿಶ್ ಮಾಡಿ? ಖುಷಿ ಆಯಿತಾ? ಓಕೆ, ನಮಗೂ ಕೂಡ ಖುಷಿ ಆಯಿತು. ಅಂದರೆ ನೀವು ಸ್ಪೆಷಲಾಗಿ ನಿಮ್ಮ ಅಡುಗೆ ಅಂತ ಹೇಳಿದರೆ ಇವಾಗಿನ ಟ್ರೆಂಡಿಗೆ ಥರವಾಗಿ ಹೊಸ ಹೊಸ ರೀತಿಯ ಅಡುಗೆ ಮಾಡ್ತಿದ್ದೀರಾ. ಹಾಗಾಗಿ ನಮ್ಮ ಈ ಒಂದು ಸವರುಚಿ ಅಡುಗೆ ಮನೆ ಬಂದು ಎರಡು ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಕ್ಸ್ ಅಂತ 2-star ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಧನ್ಯ ಅವರು ಸಾಕಾದಾಗಿರುವಂತಹ ಪಾಲಕ್ ಮತ್ತು ಕಾರ್ನ್ ಹಾಕಿ ಕರಿ ಮತ್ತು ಇನ್ನೊಂದು ಕುಲ್ಚಾ ಎರಡು ಕೂಡ ಸಾಕಾದಾಗಿ ಮಾಡಿದರೆ ಟೇಸ್ಟಿಯಾಗಿ ಮಾಡಿದರೆ ನಾನಂತೂ ಇದನ್ನು ಖಾಲಿ ಮಾಡೋಕ್ಕೆ ಕಾಯ್ತಿದ್ದೇನೆ. ಹಾಗಾದರೆ ನಾನು ಇದನ್ನು ಫುಲ್ ಖಾಲಿ ಮಾಡ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುವ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಅಲ್ಲಿಗೆ ನಡೆಸ್ತಿದ್ದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2-star ರೈಸ್ ಭದ್ರಾವತಿ ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್ ಪೋಸ್ಟ್ಮ್ಯಾನ್ ತೂರ್ ದಾಲ್ ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್ ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್.